ಆಯಿತು, 35 ಕೋಟಿ ಜಮಾ ಮಾಡಾಯಿತು, ನಿನ್ನೆ ಸಂಜೆ ಅಪ್ರೂವಲ್ ಕೊಟ್ಟಾಯಿತು. ನಮ್ಮ ರೈತರಿಗೆ ಎಲ್ಲರೂ ಕೂಡ ನಿವೇಶನವನ್ನು ಕೊಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಪ್ಪಿಗೆಯನ್ನು ಕೊಟ್ಟಾಗಿದೆ. ನಿನ್ನೆ ಆದೇಶ ಡಿ ಸಿ ಸಾಹೇಬರಿಗೆ ತಲುಪಾಗಿದೆ. ಇದು ಲೇಟ್ ಆಗಿದ್ದು ನಮ್ಮ ಯಾರಿಂದನೂ ಅಲ್ಲ. ನಮ್ಮ ಕೆಲವು ರೈತರು ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟಿಗೆ ಹೋಗಿದ್ರು. ನಾನು ಎಂ ಪಿ ಆಗ್ತಿದ್ದಂಗೆ ಮೊದಲನೇ ಮೀಟಿಂಗ್ ನಾನು ಅಶೋಕ್ ನಾಯ್ಕರು ಇದೇ ಸರ್ಕ್ಯೂಟ್ ಹೌಸಲ್ಲಿ ಕೆಳಗೆ ಮೀಟಿಂಗ್ ಮಾಡಿ ನೀವು ಸರ್ಕಾರದ ವಿರುದ್ಧ ಹಾಕ್ತಂಥ ಕೇಸನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ವಿನಂತಿಯನ್ನು ಮಾಡಿದ್ವಿ. ಆದರೂ ಕೂಡ ಅವರು ಆ ಕೆಲಸ ಅವ್ರು ಮಾಡಿಲ್ಲ. ಅರೆ, ನಮ್ಮ ದೇವ್ರ ಮೆಚ್ಚರಿತಿ ನಮ್ಮ ಕರ್ತವ್ಯವನ್ನು ಮಾಡಬೇಕು. ನಾನೇನು ಹೇಳಿದ್ದೆ ಆ ಕೆಲಸವನ್ನು ಮುಟ್ಸೋಂಥ ದಿಗ್ನಲ್ಲಿ ನಿನ್ನೆ ಯಶಸ್ವಿ ಆಗಿದೆ. ನಿನ್ನೆ 35 ಕೋಟಿಯನ್ನು ಹೌಸಿಂಗ್ ಬೋರ್ಡ್ ಜಮಾನು ಕೂಡ ಆಗಿದೆ. ಆದೇಶ ಪ್ರತಿನೂ ಕೂಡ ಈಗ ಆಲ್ರೆಡಿ ಡಿ ಸಿ ಸಾಹೇಬ್ ತಲುಪಿದ್ರೆ ನಾನು ಕೆಳಗಡೆ ಮೀಟಿಂಗ್ ತಗೊಂತಾ ಇದ್ದೀನಿ. ಯಾರ್ಯಾರು ರೈತರು ಅಲ್ಲಿ ಭೂಮಿಯನ್ನು ಕೊಟ್ಟಿದ್ರು ಎಲ್ಲ ರೈತರು ಕೂಡ ಒಂದೊಂದು ನಿವೇಶನ ಕೊಡುವಂಥ ವ್ಯವಸ್ಥೆ ಆಗಿದೆ ಸರ್. ಅದೆಲ್ಲೂ ನಮ್ಮದೇ ಯಾವುದು ಕಮಿಟ್ಮೆಂಟ್ ಇದೆ ಸರ್. ಒಂದು ಮಾನವೀಯತೆಯಿಂದ ಕಾನೂನು ಚೌಕಟ್ಟಲ್ಲಿ ಆಗುವಂಥದ್ದು ಬೇರೆ, ಮಾನವೀಯತೆಯಲ್ಲಿ ಆಗೋ ಕೆಲಸಗಳು ಬೇರೆ ಸರ್. ಬರುವಂಥ ದಿನದಲ್ಲಿ ಈ ಥರ ಬೇಕಾದಷ್ಟು ಫಲಾನುಭವಿಗಳು ಬೇರೆ ಬೇರೆ ಜಾಗಗಳನ್ನು ಕಳ್ಕೊಂಡು ತುಂಬ ಜನ ಇದ್ದಾರೆ ಪಾಪ. ಮಾನವೀಯತೆಯಿಂದ ಆ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರ ಕೆಲಸ ಮಾಡೋರು ನಾವೇ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಆದ್ಯತೆ ಕೊಡೋದು ನಮ್ಮ ಕರ್ತವ್ಯ. ಅದಕ್ಕಲ್ಲಿ ಬರೋಂಥದ್ದಲ್ಲಿ ನೋಡೋಣ ಏನೇನು ಎಲ್ಲೆಲ್ಲಿ ಯಾವುದೋ, ಇಟ್ ಇಸ್ ನಾಟ್ ಎ ಕಮಿಟ್ಮೆಂಟ್, ಆದ್ಯತೆ ಕೊಡೋಣ ಅಷ್ಟೇ ಸರ್. ಮೋಸ್ಟ್ಲಿ ಇವತ್ತಿಂದ ಡಿಫೆನ್ಸ್ ಫ್ಲೈಟು ಮೋಸ್ಟ್ಲಿ ಇವತ್ತು. ಆಲ್ರೆಡಿ ನಿಮ್ಮ ಎಂ ಪಿನೂ ಕೂಡ ಒಳಗಡೆ ಹೋಗಂಗಿಲ್ಲ, ಡಿ ಜಿ ಸಿ ನಿನ್ನೆ ರಾತ್ರಿಯಿಂದನೇ ಅವ್ರ ಕಂಟ್ರೋಲಿಗೆ ತೊಗೊಂಡಾಯಿತು. ಇನ್ನೇನೇ ನಾವು ಯಾರೇ ಮೀಡಿಯಾ ಆಗಲಿ ನಾವು ಹೋಗಬೇಕು ಅಂದರೂ ಕೂಡ ಪ್ರೊಸೀಜರ್ ಪ್ರಕಾರನೇ ಪರ್ಮಿಷನ್ ತೊಗೊಂಡೆ ಎಲ್ಲ ಓಡಾಡಬೇಕಾಗತ್ತೆ ಸರ್.